ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಒಂದು ಸುಲಭನಾದ ಲಡ್ಡು ಮಾಡ್ತಾ ಇದ್ದೀನಿ. ನಿಮಗೆ ದಿನಾಗ್ಲೂ ಏನಾದರೂ ಸಿಹಿ ತಿನ್ನಬೇಕು ಅಂತ ಅನಿಸಿದ್ರೆ ಈ ಥರ ಒಂದು ಉಂಡೆ ಅಥವಾ ಲಡ್ಡೂನ ಮಾಡಿಕೊಂಡು ತಿನ್ಬೋದು. ತುಂಬ ಆರೋಗ್ಯಕರವಾದ್ದು ಮತ್ತು ಬೆಲ್ಲದಿಂದ ಮಾಡಿರುವಂಥದ್ದು. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸುಲಭನಾಗಿ ಮಾಡಿಕೊಂಡು ಮನೆ ಮಂದಿಯೆಲ್ಲ ಆರಾಮಾಗಿ ತಿನ್ಬೋದು. ಇದನ್ನು ನಾನು ಸಜ್ಜೆ ಅಥವಾ ಬಾಜ್ರಾಯಿಂದ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆ ತಗೊಂಡು ಅದಕ್ಕೆ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಕರಗದ ಮೇಲೆ ಒಂದು ಕಪ್ನಷ್ಟು ಬಾಜ್ರ ಹಿಟ್ಟು ಅಥವಾ ಸಜ್ಜೆ ಹಿಟ್ಟು, ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟು, ಅದಾದ ನಂತರ ಅಷ್ಟೇ ಪ್ರಮಾಣದಲ್ಲಿ ರವೆ, ಮೀಡಿಯಂ ರವೆ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಸೇರಿಸಿ ನಿಧಾನಕ್ಕೆ ಸಣ್ಣ ಒರಿನಲ್ಲಿ, ಅಂದರೆ ಮೀಡಿಯಂ ಫ್ಲೇಮ್ ಇದ್ದರೂ ಪರವಾಗಿಲ್ಲ, ಹುರ್ಕೋಬೇಕು. ಒಳ್ಳೆ ಘಮ ಬರೋ ತನಕ ತುಪ್ಪದಲ್ಲಿ ಹುರ್ಕೊಳ್ಳೋದು ತುಂಬ ಮುಖ್ಯ. ಈಗ ನೋಡಿ, ಒಂಥರ ಉಂಡೆ ಕಟ್ಟದಂಗೆ ಆಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದು ಬಿಡಿಬಿಡಿ ಆಗುತ್ತೆ. ಅದುವರೆ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಇಷ್ಟು ಪ್ರಮಾಣಕ್ಕೆ ಒಂದು 13-14 ನಿಮಿಷ ಆಗ್ಬೋದು. ಒಳ್ಳೆ ಘಮ ಬರುತ್ತೆ ಎಲ್ಲ ಹಿಟ್ಟುಗಳದು ಸೇರಿ, ಮತ್ತು ಉದುರುದುರಾಗುತ್ತೆ, ಲೈಟ್ ಆಗುತ್ತೆ. ಅದನ್ನು ನೋಡಿಕೊಂಡು ಸ್ವಿಚ್ ಆಫ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗಬೇಕು, ಉದುರುದುರಾಗಿ ಒಳ್ಳೆ ಘಮ ಬರ್ತಿರುತ್ತೆ. ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಅದನ್ನು ಹಾಕ್ಕೋಬೋದು. ಈಗ ಹಾಕ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಆರಕ್ಕೆ ಬಿಡೋಣ. ಈಗ ಅದೇ ಬಾಣಲೆಗೆ ನಾನು ಮತ್ತೆ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಇಲ್ಲಿ ನಾನು ಮೆಲನ್ ಸೀಡ್ಸ್ ಅಂತಾರಲ್ಲ, ಕರ್ಬೂಜದ ಬೀಜಗಳನ್ನ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಇದು ಎಷ್ಟು ಮಟ್ಟಿಗೆ ಹುರ್ಕೋಬೇಕು ಅಂತಂದರೆ ಅದು ಸ್ವಲ್ಪ ಪಟಪಟ ಅಂತ ಸಿಡಿಯತ್ತೆ, ಆಗ ಅದು ಆಗಿದೆ ಅಂತ ಅರ್ಥ. ಇದ್ರ ಬದಲಾಗಿ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಇಲ್ಲ ಅದು ಬೇಡ ಅಂತಂದರೆ ಹಾಗೆ ಕೂಡ ಮಾಡ್ಕೋಬೋದು. ಈಗ ನಾನು 1¼ ಕಪ್ನಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ಶೋಧಿಸೋ ಅವಶ್ಯಕತೆ ಇಲ್ಲ. ನೀವು ಶುದ್ಧವಾದ ಒಂದು ಬೆಲ್ಲನ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಕರಗಿಸೋಕ್ಕೆ. ತುಪ್ಪ ಏನು ಹಾಕಿರ್ತೀವಿ ಅದರಲ್ಲೇ ಅದು ಕರಗತ್ತೆ, ಬಿಸಿಗೆ ಕರಗತ್ತೆ, ಅಷ್ಟು ಸಾಕು. ಇದರಲ್ಲೇನು ಪಾಕ ತೆಗೆಯೋದು ಆ ಥರ ಏನೂ ಇಲ್ಲ. ನೋಡಿ, ಕರಗಿದೆ. ಈ ಥರ ಹದ ಬಂದಮೇಲೆ ನಾವು ಹುರ್ಕೊಂಡಿದ್ವಲ್ಲ ಹಿಟ್ಟನ್ನ, ಅದನ್ನು ಹಾಕ್ಕೋಬೇಕು. ಬಿಸಿ ಇರಬೇಕಾದ್ರೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಿಚ್ ಆಫ್ ಮಾಡ್ಕೊಂಬಿಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಂತಂದರೆ ಬೆಲ್ಲ ತಿರ್ಗಾ ಗಟ್ಟಿಯಾಗ್ತಾ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಇಳಿಸ್ಕೊಂಡು ಬಿಡೋಣ. ಒಂದು 1/4 ಕಪ್ನಷ್ಟು ನಾನು ಒಣ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಗಿದೆ ಇದು. ಇದನ್ನು ಇಳಿಸ್ಕೊಳ್ಳೋಣ, ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಈಗ ಸಂಪೂರ್ಣವಾಗಿ ಆರೋದು ಬೇಡ, ಏಲಕ್ಕಿ ಪುಡಿ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರಲಿ. ಬಿಸಿ ಇರಬೇಕಾದ್ರೆ ಇದನ್ನು ನೀವು ಉಂಡೆ ಕಟ್ಟಬೇಕು, ಹಾಗಾಗಿ ಸ್ವಲ್ಪ ಕೆಲಸನ ಬೇಗ ಮಾಡ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಆರಕ್ಕೆ ಬಿಟ್ಬಿಟ್ರೆ ಉದುರುದುರಾಗ್ಬಿಡುತ್ತೆ, ಉಂಡೆ ಕಟ್ಟಕ್ಕೆ ಬರಲ್ಲ. ಅಕಸ್ಮಾತಾಗಿ ನಿಮಗೆ ಬಿಸಿಯಾಗಿ ಕಟ್ಟಕ್ಕೆ ಬರಲ್ಲ ಅಂತಂದರೆ ಕೊನೆಯಲ್ಲಿ 1 ಅಥವಾ 2 ಸ್ಪೂನ್ನಷ್ಟು ಹಾಲನ್ನ ಸೇರಿಸ್ಕೋಬೋದು. ಇಲ್ಲ ಈ ಥರ ತಟ್ಟೆಗೆ ಹಾಕ್ಕೊಂಡು ಬೇಗ ಬೇಗ ನೀವು ಉಂಡೆಗಳನ್ನ ಕಟ್ಬೋದು. ಆದಷ್ಟು ಬಿಸಿ ಇರಬೇಕಾದ್ರೆ, ಅಂದರೆ ಕೈ ಇಡುವಷ್ಟು ಬಿಸಿ ಇರಬೇಕಾದ್ರೆ ನೀವು ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ. ತುಂಬ ರುಚಿಯಾಗಿರುತ್ತೆ. ಮತ್ತು ಸಜ್ಜೆ ಅಂತ ಒಳ್ಳೆ ಮಿಲೆಟ್ ಕೂಡ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಕೊಳ್ಳುತ್ತೆ. ಮಾಡಿ ನೋಡಿ, ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.